ಮಿನಿಮಮ್ ಒಂದು ಹತ್ತು ಮಾಡಬೇಕು ಅನ್ನೋದು ಐಕ್ ಐ ಥಿಂಕ್ ಐ ಚೋಸ್ ದ ರೈಟ್ ಅಕಾಡೆಮಿ ಬಿಕಾಸ್ ದ ಮೆಂಟರ್ಸ್ ಆರ್ ರಿಯಲಿ ವೆರಿ ಗುಡ್ ಅಂಡ್ ಸ್ಟಾಫ್ ಆರ್ ವೆರಿ ಕೈಂಡ್ ಕಾಂಟ್ ಡಿಪೆಂಡ್ ಆನ್ ಯರ್ ಪೇರೆಂಟ್ಸ್ ಫಾರ್ ಎವ್ರಿಥಿಂಗ್ ಮಿಸ್ಟರ್ ಮನೋಜ್ ಕುಮಾರ್ ಎ ಮಾರ್ವಲಸ್ ಜಾಬ್ ಟು ಎಕನಾಮಿ ಆಫ್ ದ ಕರ್ನಾಟಕ ಟಿಐ ಡಿಐ ಅಕಾಡೆಮಿಯ ಅತ್ಯುತ್ತಮ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ತರಬೇತಿಗಾಗಿ ಈ ನಂಬರ್ಸ್ ಗೆ ಕಾಲ್ ಮಾಡಿ ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಮೋದಿ ಸರ್ಕಾರ ಎರಡನೇ ಅವಧಿಯಲ್ಲಿ ಮೂರು ಸೇನಾ ಪಡೆಗಳಿಗೆ ಸಶಸ್ತ್ರ ಸೈನಿಕರನ್ನ ರಿಕ್ರೂಟ್ ಮಾಡಿಕೊಳ್ಳುವ ಅಗ್ನಿಪತ್ ಯೋಜನೆ ಜಾರಿ ತಗೊಂಡು ನಿಮಗೆ ನೆನಪಿರಬಹುದು ಇದನ್ನು ಜಾರಿ ಮಾಡಿದಾಗ ಒಂದಷ್ಟು ಪ್ರತಿಭಟನೆಗಳು ಕೂಡ ಆಗಿದ್ವು ಒಂದಷ್ಟು ಭಾಗದಲ್ಲಿ ವಿಪಕ್ಷಗಳು ಕೂಡ ಇದನ್ನ ಕೈಗೆತ್ತಿಕೊಂಡಿದ್ರು ಅದರಲ್ಲೂ ಸೇನೆಯ ಸಾಂಪ್ರದಾಯಿಕ ರಿಕ್ರೂಟ್ಮೆಂಟ್ ಹಬ್ಗಳಾದ ಉತ್ತರ ಪ್ರದೇಶ ಬಿಹಾರ ಹರಿಯಾಣ ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಈ ಸ್ಕೀಮ್ ಕಾಂಗ್ರೆಸ್ಗೆ ಬಿಜೆಪಿ ವಿರುದ್ಧ ಚುನಾವಣಾ ಅಸ್ತ್ರ ಕೂಡ ಆಗಿತ್ತು ಇತ್ತೀಚೆಗೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಎನ್ ಡಿ ಎ ಒಕ್ಕೂಟ ಈ ಸ್ಕೀಮನ್ನು ಮರುಪರಿಶೀಲನೆ ಮಾಡುತ್ತೆ ಅಂತ ನಾ ಬಿದ್ದೀವಿ ಅಂತ ಹೇಳಿದರು ಹಾಗಾಗಿ ಎನ್ ಡಿ ಎ ಸರ್ಕಾರಕ್ಕೆ ಮೋದಿಯವರಿಗೆ ಇದು ತಲೆನೋವಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ಬಿಜೆಪಿ ತನ್ನ ಮಿತ್ರ ಪಕ್ಷಗಳ ಡಿಮ್ಯಾಂಡ್ಗೆ ಓಕೆ ಮಾಡಿರೋ ತರ ಕಾಣಿಸ್ತಾ ಇದೆ ಯಾಕಂದ್ರೆ ಮಹತ್ವದ ಬೆಳವಣಿಗೆಯಲ್ಲಿ ಅಗ್ನಿಪಥ್ ಸ್ಕೀಮ್ ನಲ್ಲಿ ಒಂದಷ್ಟು ಬದಲಾವಣೆ ತರೋಕೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿದೆ ಅಂತ ಮಾಹಿತಿ ಬರ್ತಾ ಇದೆ ಕನ್ಫರ್ಮ್ಡ್ ಅಲ್ಲ ಇದು ಈ ರೀತಿ ಮಾಡಬಹುದು ಅಂತ ರಿಪೋರ್ಟ್ಸ್ ಬರ್ತಾ ಇದೆ ಇದು ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದ್ರೆ ಏನೆಲ್ಲ ಇದೆ ಈ ಅಗ್ನಿಪತ್ ಸ್ಕೀಮ್ನ ಅಸಲಿಯುತ್ತೇನು ಇದರಿಂದ ಭಾರತೀಯ ಸೇನೆಗಾಗೋ ಪ್ರಯೋಜನ ಏನು ಎಲ್ಲವನ್ನ ಕ್ವಿಕ್ ಆಗಿ ನೋಡುತ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಏನಿದು ಅಗ್ನಿಪಥ್ ಸ್ಕೀಮ್ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ನಲ್ಲಿ ಸ್ಕೀಮ್ ಜಾರಿಗೆ ಬಂತು ಸಶಸ್ತ್ರ ಪಡೆಗಳಲ್ಲಿ ಯುವಕರ ಪಾಲ್ಗೊಳ್ಳುವಿಕೆಗೆ ಬೂಸ್ಟ್ ಕೊಡೋಕೆ ಜೊತೆಗೆ ಬೆಳೀತಾ ಇರೋ ರಕ್ಷಣಾ ಪಿಂಚಣಿಯ ಹೊರೆಯನ್ನು ಬ್ಯಾಲೆನ್ಸ್ ಮಾಡೋಕೆ ಈ ಸ್ಕೀಮ್ ತರಲಾಯಿತು ಅಗ್ನಿಪಥ್ ಸ್ಕೀಮ್ ನಲ್ಲಿ ರಿಕ್ರೂಟ್ ಆದ ಸೈನಿಕರನ್ನ ಅಗ್ನಿವೀರ್ ಅಂತ ಕರೀತಾರೆ ಈ ಯೋಜನೆ ಪ್ರಕಾರ ಪ್ರತಿ ವರ್ಷ ನಲವತ್ತಾರು ಸಾವಿರ ಅಗ್ನಿವೀರನ್ನ ಭೂ ಸೇನೆ ವಾಯುಸೇನೆ ಮತ್ತು ನೌಕಾ ಸೇನೆಗೆ ರಿಕ್ರೂಟ್ ಮಾಡಿಕೊಳ್ಳಲಾಗ್ತಾ ಇದೆ ಹದಿನೇಳು ಪಾಯಿಂಟ್ ಐದು ವರ್ಷದಿಂದ ಇಪ್ಪತ್ತೊಂದು ವರ್ಷದ ಒಳಗಿನ ಯುವಕ ಯುವತಿಯರನ್ನಲ್ಲಿ ಸೇರಿಸಿಕೊಳ್ಳಲಾಗ್ತಾ ಇದೆ ಸದ್ಯ ತರಬೇತಿಯು ಸೇರಿದಂತೆ ಒಟ್ಟು ನಾಲ್ಕು ವರ್ಷಗಳ ಸೇವಾವಧಿ ಅಷ್ಟೇ ಇದೆ ಮೊದಲ ವರ್ಷದ ಸ್ಯಾಲರಿ ನಾಲ್ಕು ಪಾಯಿಂಟ್ ಏಳು ಆರು ಲಕ್ಷ ರೂಪಾಯಿ ಇದ್ರೆ ನಾಲ್ಕು ವರ್ಷದ ಒಳಗೆ ಸುಮಾರು ಆರು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ರೂಪಾಯಿ ಪ್ಯಾಕೇಜ್ ಅನ್ನ ಈ ಯೋಜನೆ ಕೊಡುತ್ತೆ ಅಂದ್ರೆ ತಿಂಗಳಿಗೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ವರೆಗೆ ಸಂಬಳ ಸಿಗುತ್ತೆ ನಾಲ್ಕು ವರ್ಷ ಕಂಪ್ಲೀಟ್ ಆದ್ಮೇಲೆ ಸೇವಾ ನಿಧಿ ಹೆಸರಲ್ಲಿ ಸುಮಾರು ಹನ್ನೊಂದು ಪಾಯಿಂಟ್ ಏಳು ಒಂದು ಲಕ್ಷ ರೂಪಾಯಿಯ ಪ್ಯಾಕೇಜ್ ಕೊಡಲಾಗುತ್ತೆ ಬಡ್ಡಿ ಸಮೇತ ಈ ಎಕ್ಸ್ಟ್ರಾ ಅಮೌಂಟ್ ಸರ್ಕಾರ ಕೊಡುತ್ತೆ ಜೊತೆಗೆ ನಲವತ್ತೆಂಟು ಲಕ್ಷ ರೂಪಾಯಿ ನಾನ್ ಕಾಂಟ್ರಿಬ್ಯೂಟರಿ ಇನ್ಶೂರೆನ್ಸ್ ಕೂಡ ಕೊಡ್ತಾರೆ ಜೊತೆಗೆ ಅಗ್ನಿವೀರಾಗಿದ್ದವರಿಗೆ ಸರ್ಟಿಫಿಕೇಟ್ ಸಿಗುತ್ತೆ ಮುಂದೆ ಸೇವೆಯ ನಂತರ ಬೇರೆ ಕಡೆ ಜಾಬ್ ಅಪರ್ಚುನಿಟೀಸ್ ಕುಯ್ದು ಹೆಲ್ಪ್ ಆಗುತ್ತೆ ಅಂತ ಹೇಳಲಾಗಿತ್ತು ಅಲ್ಲದೆ ನಾಲ್ಕು ವರ್ಷಗಳ ಬಳಿಕ ಇವರಲ್ಲಿ ಈ ಅಗ್ನಿವೀರರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಜನರನ್ನ ಮಾತ್ರ ಪೂರ್ಣ ಪ್ರಮಾಣದ ಸೇನೆಗೆ ಅಲ್ಲಿಂದಲೇ ರಿಕ್ರೂಟ್ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಒಟ್ಟಾರೆ ಹೇಳೋದಾದ್ರೆ ಗುತ್ತಿಗೆ ಆಧಾರದ ಮೇಲೆ ಸೈನಿಕರನ್ನ ನಿಯೋಜನೆ ಮಾಡಿಕೊಳ್ಳೋ ಪದ್ಧತಿ ಇದು ಇದು ದೇಶಕ್ಕೆ ಮತ್ತು ದೇಶದ ರಕ್ಷಣಾ ಬಜೆಟ್ಗೆ ಒಳ್ಳೆ ಸ್ಕೀಮೆ ಅಂತ ತಜ್ಞರು ಕೂಡ ಒಪ್ಕೊಳ್ತಾರೆ ಯಾಕಂದ್ರೆ ಸದ್ಯ ನಮ್ಮ ದೇಶದ ಡಿಫೆನ್ಸ್ ಬಜೆಟ್ ನ ಬಹುಪಾಲು ಸಂಬಳ ಮತ್ತು ಪಿಂಚಣಿಗೆ ಹೋಗುತ್ತೆ ಪೆನ್ಷನ್ಗೆ ಹೋಗುತ್ತೆ ಶಸ್ತ್ರಾಸ್ತ್ರ ಖರೀದಿ ಮಾಡೋಕ್ಕೆ ದುಡ್ಡೇ ಒಳ್ದಿರೋದಿಲ್ಲ ಮತ್ತೆ ಎಕ್ಸ್ಟ್ರಾ ಬಜೆಟ್ ಅನ್ನು ಹೊರತುಪಡಿಸಿ ದುಡ್ಡು ತರಬೇಕಾಗತ್ತೆ ಆ ಸ್ಯಾಲ್ರಿ ಮತ್ತೆ ಪಿಂಚಣಿಗೆ ಹೋಗುತ್ತಲ್ಲ ಆ ದುಡ್ಡಲ್ಲೂ ಕೂಡ ಪ್ರಸಕ್ತ ಇರೋ ಸೈನಿಕರ ಸ್ಯಾಲ್ರಿಗಿಂತ ರಿಟೈರ್ ಆಗಿರೋರ ಪಿಂಚಣಿಗೆ ಜಾಸ್ತಿ ಹೋಗೋ ರೀತಿ ವಾತಾವರಣ ಕ್ರಿಯೇಟ್ ಆಗ್ತಾ ಇತ್ತು ಆ ನಿಟ್ಟಿನಲ್ಲಿ ನೋಡಿದಾಗ ಒಳ್ಳೆ ಯೋಜನೆ ಅಂತ ತಜ್ಞರು ಕೂಡ ಹೇಳ್ತಾ ಇದ್ರು ಮತ್ತೆ ಯಾಕ್ ಗಲಾಟೆ ಹಾಗಾದ್ರೆ ಅಗ್ನಿಪತ್ಗೆ ವಿರೋಧ ಉಂಟಾದ ಕಾರಣ ಏನಂದ್ರೆ ಮೊದಲಿಗೆ ಸೇನೆಗೆ ಈ ದಕ್ಷಿಣದ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಉತ್ತರದ ರಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರು ಸೇರ್ಕೊಳ್ತಾರೆ ಸೇನೆ ಅವರಿಗೆ ಅತಿ ದೊಡ್ಡ ಉದ್ಯೋಗದಾತ ಆಗಲೇ ಹೇಳಿದ ಹಾಗೆ ಬಿಹಾರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಒಟ್ಟಾರೆ ಬಿಮಾರು ರಾಜ್ಯಗಳು ಅಂತ ಯಾವ್ದು ಕರೆಸ್ಕೊಳ್ತಾವೆ ಅಲ್ಲಿ ಲಕ್ಷಾಂತರ ಯುವಕ ಯುವತಿಯರು ಇದನ್ನೇ ನಂಬ್ಕೊಂಡಿರೋರು ಕೂಡ ತುಂಬಾ ಜನ ಇದ್ದಾರೆ ಆದರೆ ಅಗ್ನಿಪಥ್ ಸ್ಕೀಮ್ ನಲ್ಲಿ ಆಯ್ಕೆಯಾದ್ರೆ ಅವರಿಗೆ ನಾಲ್ಕು ವರ್ಷದಲ್ಲೇ ಉದ್ಯೋಗ ಇಲ್ಲದಂತಾಗುತ್ತೆ ಸೇನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದು ಆಮೇಲೆ ದೈಹಿಕ ಶ್ರಮದ ಕೂಲಿ ಕೆಲಸಗಳನ್ನು ಮಾಡೋದು ಕಷ್ಟ ಆಗುತ್ತೆ ಅವರಿಗೆ ಚಿಕ್ಕ ವಯಸ್ಸಿಗೆ ಸೇನೆ ಸೇರೋದ್ರಿಂದ ಎಜುಕೇಶನ್ ಕೂಡ ಕೆಲವರದ್ದು ಕಂಪ್ಲೀಟ್ ಆಗಿರೋ ಸಾಧ್ಯತೆ ಇರೋದಿಲ್ಲ ಹೀಗಾಗಿ ನಾವು ಜೀವನ ಪರ್ಯಂತ ಅತಂತ್ರ ಆಗಬೇಕಾಗತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಪೆನ್ಷನ್ ಕೂಡ ಇರೋದು ಸೊ ಈ ಯೋಜನೆ ನಿಲ್ಲಿಸಿ ಅಂತ ಒಂದಷ್ಟು ಜನ ಪ್ರತಿಭಟನೆ ಮಾಡೋಕೆ ಶುರು ಮಾಡಿದ್ರು ಅಲ್ಲದೆ ಅಗ್ನಿವೀರರನ್ನ ಪೂರ್ಣಾವಧಿ ನೌಕರರನ್ನಾಗಿ ಪರಿಗಣಿಸೋಕೆ ಬೇಡಿಕೆ ಕೂಡ ಇಡಲಾಗಿತ್ತು ಇನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ಬಹುತೇಕ ರಾಜಕೀಯ ಪಕ್ಷಗಳು ಬಿಜೆಪಿ ವಿರುದ್ಧ ಇದನ್ನ ಅಸ್ತ್ರವನ್ನಾಗಿ ಬಳಸಿದ್ರು ರಾಹುಲ್ ಗಾಂಧಿಯಂತೂ ಅಧಿಕಾರಕ್ಕೆ ಬಂದರೆ ಮುಲಾಜಿಲ್ಲದೆ ತೆಗೆದೇ ಬಿಡ್ತೀವಿ ಇದನ್ನ ಅಂತ ಹೇಳಿದ್ರು ಉತ್ತರ ಪ್ರದೇಶದಲ್ಲಿ ಎಸ್ಪಿ ಕಾಂಗ್ರೆಸ್ ಗೆಲುವಿಗೆ ಇದು ಕೂಡ ಒಂದು ಫ್ಯಾಕ್ಟರ್ ಅಂತ ಪರಿಗಣಿಸಲಾಗುತ್ತೆ ಹೀಗಾಗಿ ಮುಂದೆ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಇರೋದ್ರಿಂದ ಅಗ್ನಿಪತ್ ಯೋಜನೆಯ ಬಿಸಿ ಮತ್ತಷ್ಟು ತಾಗಬಹುದು ಹೀಗಾಗಿ ಇದನ್ನು ಮರುಪರಿಶೀಲನೆ ಮಾಡಿ ಅಂತ ಜೆಡಿ ಯು ನಾಯಕರು ಹೇಳ್ತಾ ಇದ್ರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಗತ್ಯ ಬಿದ್ದರೆ ಸ್ಕೀಮ್ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿರೋದಾಗಿ ಜೆ ಡಿಯು ನಾಯಕರು ಕೂಡ ಹೇಳಿದ್ರು ಜೊತೆಗೆ ಎನ್ ಡಿ ಎ ಕೂಟದಲ್ಲೇ ಇರೋ ಲೋಕ ಜನಶಕ್ತಿ ಪಾರ್ಟಿ ರಾಮ್ ವಿಲಾಸ್ ಈ ಚಿರಾಗ್ ಪಾಸ್ವಾನ್ರ ಪಾರ್ಟಿ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಜೆಡಿ ಯು ನಿಲುವಿಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿತ್ತು ಒತ್ತಡಕ್ಕೆ ಮಾಡಿದ್ರ ಮೋದಿ ಸ್ನೇಹಿತರೆ ರೈತ ಮಸೂದೆಯನ್ನ ಪಕ್ಷಾತೀತವಾಗಿ ಎಕಾನಮಿಸ್ಟ್ಗಳು ಒಪ್ಪಿದ್ರು ಆದರೆ ಉತ್ತರ ಪ್ರದೇಶದ ಚುನಾವಣೆ ಬಂದ ಕೂಡಲೇ ತಾನೇ ತಂದ ಅದ್ಭುತ ಸುಧಾರಣೆಯನ್ನು ಬಿ ಜೆ ಪಿ ಸರ್ಕಾರ ಕಿತ್ತಾಕಿತ್ತು ಯಾಕಂದರೆ ವೆಸ್ಟರ್ನ್ ಉತ್ತರ ಪ್ರದೇಶ ಹರಿಯಾಣ ಪಂಜಾಬ್ ಈ ಭಾಗದಲ್ಲೆಲ್ಲ ಇದ್ದಂತಹ ಒಂದಷ್ಟು ಪ್ರತಿಭಟನೆಗಳು ಅದು ಎಲೆಕ್ಷನ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ ಆಕ್ಚುಲಿ ಒಳ್ಳೆ ಸುಧಾರಣೆ ಆಗಿತ್ತು ಇವತ್ತು ಕೂಡ ಅದನ್ನು ಕ್ಲಿಯರ್ ಆಗಿ ಹೇಳ್ತೀವಿ ಕೃಷಿ ಸುಧಾರಣೆಗಳು ಅತ್ಯಂತ ಮುಖ್ಯ ಆಗಲೇಬೇಕು ಯಾಕಂದ್ರೆ ತುಂಬ ಕಷ್ಟದಲ್ಲಿದೆ ನಮ್ಮ ದೇಶದ ಕೃಷಿ ಇಡೀ ಎಕೋಸಿಸ್ಟಮ್ ಹಾಗಾಗಿ ಆದ್ರೆ ಎಲೆಕ್ಷನ್ ಅಲ್ಲಿ ಪೆಟ್ಟು ಬೀಳುತ್ತೆ ಅಂತ ಹೇಳಿ ಹಿಂದೆ ಹಾಕಿದ್ರು ಇವರು ಎಲ್ಲಕ್ಕಿಂತ ಮುಖ್ಯವಾಗಿ ಸರಿಯಾಗಿ ಕಮ್ಯುನಿಕೇಟ್ ಮಾಡಿರ್ಲಿಲ್ಲ ಏಕಾಏಕಿ ಸರ್ಪ್ರೈಸ್ ಜಾರಿ ತರೋದು ಈ ಆಟಿಟ್ಯೂಡ್ ನಿಂದಾಗಿ ಸರಿಯಾಗಿ ಬಿಡ್ತಿದ್ರು ಅದರ್ವೈಸ್ ಇಟ್ ವಾಸ್ ಅ ಗುಡ್ ರಿಫಾರ್ಮ್ ಈಗ ಅಗ್ನಿಪತ್ ಮತ್ತು ಅಗ್ನಿವೀರಲ್ಲೂ ಹಿಂಗೆ ಆಗುತ್ತಾ ಈ ರಿಫಾರ್ಮ್ ಕೂಡ ಹೋಗುತ್ತಾನೋ ಲೆಕ್ಕಾಚಾರ ಇತ್ತು ಆದ್ರೆ ಈಗ ಅಗ್ನಿಪತ್ ಯೋಜನೆಯನ್ನ ರದ್ದು ಮಾಡದೇನೆ ಕೆಲ ಮೇಜರ್ ಬದಲಾವಣೆಗಳನ್ನ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡಿದೆ ಅನ್ನೋ ವಿಚಾರ ಬರ್ತಾ ಇದೆ ಮೂರು ಸೇನಾಪಡೆಗಳಲ್ಲಿ ಆಂತರಿಕ ಸಮೀಕ್ಷೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿ ಬದಲಾವಣೆ ತರೋಕೆ ಪ್ರಪೋಸಲ್ ಕೊಡಲಾಗಿದೆ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ರಿಪೋರ್ಟ್ ಮಾಡಿದೆ ಖುದ್ದು ಈಗ ಸರ್ವಿಸ್ನಲ್ಲಿರೋ ಅಗ್ನಿವೀರರು ಅವರ ಯೂನಿಟ್ ಹಾಗೂ ಸಬ್ ಯೂನಿಟ್ಗಳ ಕಮಾಂಡರ್ಗಳು ನೇಮಕಾತಿ ಹಾಗೂ ತರಬೇತಿ ಸಿಬ್ಬಂದಿ ಹಾಗೂ ಆರ್ಮಿ ರೆಜಿಮೆಂಟಲ್ ಸೆಂಟರ್ಗಳ ಸಿಬ್ಬಂದಿ ಈ ಸರ್ವೇನಲ್ಲಿ ತಮ್ಮ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಸರ್ವೆಯಲ್ಲಿ ಅಗ್ನಿವೀರರನ್ನ ಅವರು ಸೇನೆಗೆ ಸೇರಿದ್ದೇಕೆ ಸೇನೆ ಬಗ್ಗೆ ಅವರಲ್ಲಿ ಅವೇರ್ನೆಸ್ ಎಷ್ಟಿದೆ ರಿಕ್ರೂಟ್ಮೆಂಟ್ ಪ್ರಕ್ರಿಯೆಯ ಫಿಸಿಕಲ್ ಹಾಗೂ ಎಜುಕೇಷನಲ್ ಸ್ಟ್ಯಾಂಡರ್ಡ್ ಹೇಗಿದೆ ಅಂತ ಪ್ರತಿಯೊಬ್ಬರಿಗೂ ಒಟ್ಟು ಹತ್ತು ಪ್ರಶ್ನೆಗಳನ್ನು ಕೇಳಿ ಫೀಡ್ಬ್ಯಾಕ್ ಸಂಗ್ರಹಿಸಿ ಸ್ಕೀಮ್ನಲ್ಲಿ ಬದಲಾವಣೆ ತರಲಾಗ್ತಾ ಇದೆ ಹಾಗಿದ್ರೆ ಈ ಬದಲಾವಣೆಗಳು ಏನು ಅಂತ ಒಂದೊಂದಾಗಿ ಕ್ವಿಕ್ ಆಗಿ ನಾವೀಗ ನೋಡ್ತಾ ಹೋಗೋಣ ಸೇವಾವಧಿ ವಿಸ್ತರಣೆ ಸ್ನೇಹಿತರೆ ಸದ್ಯ ಅಗ್ನಿವೀರರ ಸೇವಾವಧಿ ಒಟ್ಟು ನಾಲ್ಕು ವರ್ಷ ಇದೆ ಅಂತ ಹೇಳಿದ್ವಿ ಹೊಸ ಪ್ರಪೋಸಲ್ ನಲ್ಲಿ ಡಬಲ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಎಂಟು ವರ್ಷಗಳಿಗೆ ವಿಸ್ತರಿಸುವಂತೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಆ ಮೂಲಕ ಅಗ್ನಿವೀರರ ಟ್ರೈನಿಂಗ್ ಅವಧಿ ಕಮ್ಮಿ ಇದೆ ಇದರಿಂದ ಅವರಿಗೆ ಸರಿಯಾದ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಸೈನಿಕರು ಪರಿಣಿತರಾಗೋಕೆ ಇಲ್ಲ ಅನ್ನೋ ಅಭಿಪ್ರಾಯಗಳಿಗೆ ಅದಕ್ಕೆ ಒಂದು ಔಷಧಿ ರೀತಿಯಲ್ಲಿ ಓಕೆ ಎಂಟು ವರ್ಷ ಮಾಡ್ತೀವಿ ಅಂತ ಹೇಳೋಕೆ ಶಿಫಾರಸು ಮಾಡಲಾಗಿದೆ ಅಂತ ವರದಿ ಬರ್ತಾ ಇದೆ ಹಾಗೆ ಸೇನೆಗೆ ಆಯ್ಕೆಯಾಗುವವರ ಸಂಖ್ಯೆ ಹೆಚ್ಚಳ ಈಗಿನ ಯೋಜನೆ ಪ್ರಕಾರ ನಾಲ್ಕು ವರ್ಷಗಳ ಸೇವಾವಧಿ ಮುಗಿಸೋ ಸೈನಿಕರ ಪೈಕಿ ಇಪ್ಪತ್ತೈದು ಪರ್ಸೆಂಟ್ ಅಗ್ನಿವೀರನ್ನಷ್ಟೇ ಪೂರ್ಣಾವಧಿ ಸೇನೆಗೆ ಆಯ್ಕೆ ಮಾಡಿಕೊಳ್ಳೋಕೆ ಸ್ಕೀಮ್ ಇದೆ ಆದ್ರೆ ಮುಂದೆ ಈ ಪ್ರಮಾಣವನ್ನ ಹೆಚ್ಚಳ ಮಾಡೋಕೆ ಅಂದ್ರೆ ಸಾಮಾನ್ಯ ಪಡೆಗಳಿಂದ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಗ್ನಿವೀರನ್ನ ಸೇನೆಗೆ ಸೇರಿಸ್ಕೊಳೋಕೆ ಟೆಕ್ನಿಕಲ್ ಹಾಗೂ ಸ್ಪೆಷಲಿಸ್ಟ್ ಸಿಗ್ನಲ್ ಏರ್ ಡಿಫೆನ್ಸ್ ಟೆಕ್ನಿಷಿಯನ್ಗಳು ಎಂಜಿನಿಯರ್ ಸೈನಿಕರಿಂದ ಎಪ್ಪತ್ತೈದು ಪರ್ಸೆಂಟ್ ಅಗ್ನಿವೀರನ್ನ ಸೇನೆಗೆ ಸೇರಿಸ್ಕೊಳೋಕೆ ಶಿಫಾರಸು ಮಾಡಲಾಗಿದೆ ಹಾಗಾಗಿ ಹಿಂದೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಗ್ನಿವೀರರು ಸೇವಾವಧಿ ಮುಗಿಸಿ ನಿವೃತ್ತರಾಗ್ತಾ ಇದ್ರೆ ಮತ್ತೆ ವಾಪಸ್ ಸೊಸೈಟಿಗೆ ಬರ್ತಾ ಇದ್ರೆ ಇನ್ನು ಮುಂದೆ ಉಲ್ಟಾ ಆಗತ್ತೆ ಪೂರ್ಣಾವಧಿ ಸೇನೆಗೆ ಹೋಗ್ತಾರೆ ಅಂದ್ರೆ ಫುಲ್ ಪ್ಲೆಜ್ಡ್ ಸೈನಿಕರಾಗ್ತಾರೆ ಉಳಿದ ಇಪ್ಪತ್ತೈದರಿಂದ ಮೂವತ್ತು ಅಗ್ನಿವೀರಷ್ಟೇ ಹೊರಗೆ ಬರೋಕೆ ಅವಕಾಶ ಇರುತ್ತೆ ಇದರಿಂದ ಅಗ್ನಿವೀರರು ಹೆಚ್ಚು ಅವಧಿಯ ಸೇವೆಯನ್ನು ಸಲ್ಲಿಸಬಹುದು ಜೊತೆಗೆ ಹೆಚ್ಚಿನ ಅಗ್ನಿವೀರರು ಪೂರ್ಣ ಪ್ರಮಾಣದ ಸೈನಿಕರಾಗಿ ಫುಲ್ ಪ್ಲೆಜ್ಡ್ ಸೋಲ್ಜರ್ಸ್ ಕೂಡ ಆಗಬಹುದು ಟೆಕ್ನಿಕಲ್ ಸರ್ವಿಸ್ ಸೈನಿಕರ ನೇಮಕಾತಿ ವಯಸ್ಸು ಹೆಚ್ಚಳ ಆಗಲೇ ಹೇಳಿದ ಹಾಗೆ ಸದ್ಯ ಅಗ್ನಿವೀರರ ನೇಮಕಾತಿ ವಯಸ್ಸು ಹದಿನೇಳುವರೆ ವರ್ಷದಿಂದ ಇಪ್ಪತ್ತೊಂದು ವರ್ಷ ಅಷ್ಟೇ ಇದೆ ಆದರೆ ಸದ್ಯದ ಪ್ರಪೋಸಲ್ ಪ್ರಕಾರ ಟೆಕ್ನಿಕಲ್ ಸರ್ವಿಸ್ ಕೊಡುವ ಅಗ್ನಿವೀರರನ್ನ ಇಪ್ಪತ್ಮೂರು ವರ್ಷ ವಯಸ್ಸಿನವರೆಗೂ ರಿಕ್ರೂಟ್ ಮಾಡಿಕೊಳ್ಳಲಾಗುತ್ತೆ ಆ ಮೂಲಕ ಹೆಚ್ಚು ಅನುಭವ ಇರೋ ತಾಂತ್ರಿಕವಾಗಿ ಪ್ರಾವೀಣ್ಯತೆ ಇರೋ ಕ್ಯಾಂಡಿಡೇಟ್ಸ್ ಸೇನೆಗೆ ಸೆಳೆಯೋಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಏನು ಹೆಚ್ಚುವರಿ ಶಿಫಾರಸುಗಳನ್ನು ನೋಡೋದಾದರೆ ಟ್ರೈನಿಂಗ್ ಅವಧಿಯಲ್ಲಿ ಗಾಯಗೊಂಡ ಅಗ್ನಿವೀರರಿಗೆ ಸಹಾಯಧನ ಸೇನಾ ಕಾರ್ಯಾಚರಣೆಯಲ್ಲಿ ಅಗ್ನಿವೀರರು ಸಾವನ್ನಪ್ಪದ್ರವರ ಕುಟುಂಬಗಳಿಗೆ ಜೀವನಾಂಶ ಸೇವಾವಧಿ ಮುಗಿದ ಮೇಲೆ ನಾಗರಿಕ ಉದ್ಯೋಗ ಪಡೆಯೋಕೆ ನೆರವಾಗುವ ಏಜೆನ್ಸಿ ಸ್ಥಾಪಿಸುವ ಪ್ರಪೋಸಲ್ಗಳನ್ನು ಕೂಡ ಕೊಡಲಾಗಿದೆ ಎಲ್ಲ ಪ್ರಪೋಸಲ್ಗಳನ್ನು ಜೂನ್ ಹದಿನಾರನೇ ತಾರೀಕು ಅಂದರೆ ಭಾನುವಾರದ ಒಳಗೆ ಕಾರ್ಯದರ್ಶಿಗಳ ತಂಡವೊಂದು ಪ್ರಧಾನಮಂತ್ರಿಗಳ ಕಚೇರಿಗೆ ಸಬ್ಮಿಟ್ ಮಾಡ್ತಾರೆ ಪ್ರಧಾನ ಮಂತ್ರಿಗಳ ಕಚೇರಿ ಇದನ್ನ ಪರಿಶೀಲಿಸಿ ಅಂತಿಮ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಅಧಿಕಾರಿಯೊಬ್ರು ಹೇಳಿದ್ದಾರೆ ಸೇನೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕೇಂದ್ರ ಸರ್ಕಾರ ಆರಂಭದಿಂದಲೂ ಅಗ್ನಿಪತ್ ಸ್ಕೀಮ್ ನ ಸಮರ್ಥನೆ ಮಾಡಿಕೊಂಡಿದೆ ಸರ್ಕಾರದ ನಿಲುವು ಏನು ಅಂದ್ರೆ ಭಾರತ ದೊಡ್ಡ ದೇಶ ಶತ್ರುಗಳು ಕೂಡ ಬಲಿಷ್ಠರಿದ್ದಾರೆ ಸೊ ಯೋಧರ ಸರಾಸರಿ ವಯಸ್ಸನ್ನ ಮುಂದಿನ ಆರೇಳು ವರ್ಷಗಳಲ್ಲಿ ಈಗ ಮೂವತ್ತೆರಡು ವರ್ಷ ಇದೆ ನಮ್ಮ ಆವರೇಜ್ ಏಜ್ ನಮ್ಮ ಸೋಲ್ಜರ್ಸ್ ಅದನ್ನ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ವರ್ಷಕ್ಕೆ ಇಳಿಸಿದ್ರೆ ನಮ್ಮ ಪಡೆಗಳು ಇನ್ನಷ್ಟು ಫಿಟ್ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರ್ತಾರೆ ಈ ಸೈಬರ್ ಯುದ್ಧದ ಯುಗದಲ್ಲಿ ಟೆಕ್ನಾಲಜಿ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಇರೋ ಯುವಕರಿದ್ರೆ ಯುದ್ಧ ಭೂಮಿಯಲ್ಲಿ ಚುರುಕಾಗಿ ಕೆಲಸ ಮಾಡಬಹುದು ಜೊತೆಗೆ ಸೇನಾ ತರಬೇತಿ ಇರೋ ಸಾವಿರಾರು ಯುವಕರು ಸಮಾಜಕ್ಕೆ ಪ್ರತಿ ವರ್ಷ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೋದ್ರೆ ದೇಶದಲ್ಲೂ ಕೂಡ ಶಿಸ್ತಿರೋ ಜನ ಹೆಚ್ಚಾಗ್ತಾರೆ ಸಮಯ ಬಂದಾಗ ಅವರು ದೇಶಕ್ಕೂ ಮುಂದೆ ಹೋರಾಡೋ ಸನ್ನಿವೇಶ ಬರಬಹುದು ಜೊತೆಗೆ ಸಮಾಜದ ಒಳಗಿದ್ದುಕೊಂಡೇ ಅವರು ದೇಶಕ್ಕಾಗಿ ದುಡಿತಾರೆ ಹಾಗೂ ದೇಶದ ಮಾಸ್ ಪಾಪ್ಯುಲೇಷನ್ಗೆ ಹೆಚ್ಚಿನ ಯುವ ಜನತೆಗೆ ದೇಶ ಸೇವೆ ಮಾಡೋ ಸೇನೆಯ ಅನುಭವ ಪಡೆದು ಬರೋ ಅವಕಾಶ ಸಿಗುತ್ತೆ ಅನ್ನೋದು ಕೇಂದ್ರದ ವಾದ ಅಲ್ಲದೆ ಇಂತಹ ಯೋಜನೆಗಳು ಅನೇಕ ದೇಶಗಳಲ್ಲಿವೆ ಅಮೆರಿಕ ಚೈನಾ ಇಸ್ರೇಲ್ ಫ್ರಾನ್ಸ್ ಮುಂತಾದ ದೇಶಗಳಲ್ಲಿ ಅಗ್ನಿಪತ್ನಂತಹ ಯೋಜನೆಗಳು ಪರಿಣಾಮಕಾರಿಯಾಗಿ ಜಾರಿಯಲ್ಲಿವೆ ಅಲ್ಲದೆ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಡೇಟಾ ಪ್ರಕಾರ ಪ್ರತಿಯೊಬ್ಬ ಫುಲ್ ಟೈಮ್ ರಿಕ್ರೂಟ್ಮೆಂಟ್ ಸೈನಿಕನಿಗಿಂತ ಅಗ್ನಿವೀರ್ ಸೈನಿಕರಿಗೆ ವರ್ಷಕ್ಕೆ ಒಂದು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿಯಷ್ಟು ಕಡಿಮೆ ಹಣ ಖರ್ಚಾಗುತ್ತೆ ಒಟ್ಟು ಅರವತ್ತು ಸಾವಿರ ಅಗ್ನಿವೀರರಿಂದ ಡಿಫೆನ್ಸ್ ಬಜೆಟ್ ನಲ್ಲಿ ವರ್ಷಕ್ಕೆ ಸಾವಿರದ ಐವತ್ನಾಲ್ಕು ಕೋಟಿ ರೂಪಾಯಿ ಹಣ ಉಳಿತಾಯ ಆಗುತ್ತೆ ಸದ್ಯ ಡಿಫೆನ್ಸ್ ಬಜೆಟ್ ನ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಹಣ ಸೈನಿಕರ ಪೆನ್ಷನ್ಗೆನೆ ಹೋಗ್ತಾ ಇದೆ ಸೊ ಅಗ್ನಿವೀರ್ ಸ್ಕೀಮ್ ನಲ್ಲಿ ಪಿಂಚಣಿ ವ್ಯವಸ್ಥೆ ಇಲ್ಲದೆ ಇರೋದು ಚಿಕ್ಕ ವಯಸ್ಸಲ್ಲೇ ಸರ್ವಿಸ್ ಮುಗಿಯೋದ್ರಿಂದ ಸೈನಿಕರಿಗೆ ರಿಟೈರ್ ಆದ್ಮೇಲೆ ಹೆಚ್ಚಿನ ಅಪರ್ಚುನಿಟಿ ಕೂಡ ಇರೋದು ಜೊತೆಗೆ ಸರ್ಕಾರ ದೃಷ್ಟಿಯಲ್ಲಿ ಹಾಗೂ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ದೃಷ್ಟಿಯಲ್ಲಿ ಈ ಸ್ಕೀಮ್ ನಿಂದ ಉಳಿತಾಯ ಆಗುತ್ತಲ್ಲ ಒಂದಷ್ಟು ಹಣ ಅದನ್ನ ಸೇನೆಗೆ ಹೊಸ ಟೆಕ್ನಾಲಜಿ ಆಧುನಿಕ ಉಪಕರಣಗಳು ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋಕೆ ಬಳಸಬಹುದು ಅನ್ನೋದು ಸರ್ಕಾರದ ವಾದ ಆದ್ರೆ ಸರ್ಕಾರ ಎಲ್ಲ ಪಾಸಿಟಿವ್ ಅಂಶಗಳನ್ನ ಮುಂದಿಟ್ಟು ವಾದ ಮಾಡಿದ್ರು ವಿರೋಧ ಇತ್ತು ಹಾಗಾಗಿ ಈ ಅಗ್ನಿಪತ್ ಅಗ್ನಿವೀರ್ ಯೋಜನೆಯನ್ನ ಇನ್ನಷ್ಟು ಬೆಟರ್ ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ಪ್ರಪೋಸಲ್ ಗಳನ್ನ ಮುಂದಿಟ್ಲಾಗಿದೆ ಈ ಪ್ರಪೋಸಲ್ ಗಳು ತುಂಬಾ ಜನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬಹುದು ಆದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಪಾಲಿಟಿಕ್ಸ್ ಇದ್ದೇ ಇರುತ್ತೆ ಇದಕ್ಕೆ ಯಾವ ರೀತಿ ರಿಯಾಕ್ಷನ್ಸ್ ಬರುತ್ತೆ ಅನ್ನೋದನ್ನು ಕೂಡ ನಾವು ವೇಟ್ ಮಾಡಿ ನೋಡಬೇಕು ಅಷ್ಟೇ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ